ಮತ್ಸ್ಯೇಂದ್ರನಾಥ ಮತ್ತು ದತ್ತಾತ್ರೇಯರನ್ನ ಅತ್ಯಂತ ಮಹಾನ್ ಯೋಗಿಗಳು ಅಂತ ಪರಿಗಣಿಸ್ತಾರೆ. ಸಾರಾಯಿಯ ಒಂದು ಕುಡಿಕೆ ಒಂದು ತೊಡೆ ಮೇಲಿದೆ, ಒಬ್ಬಳು ಯುವತಿ ಇನ್ನೊಂದು ತೊಡೆ ಮೇಲಿದ್ದಾಳೆ. ಪರಶುರಾಮ ನೋಡ್ದ, ದತ್ತಾತ್ರೇಯ ಅಮಲಿನಲ್ಲಿರೋ ಥರ ಇದ್ದ. ಇದು ಪರಶುರಾಮನಿಗೆ ಒಂದು ನಿದರ್ಶನ, ಯಾಕಂದರೆ ಅವನು ಅಗಾಧ ಸಾಮರ್ಥ್ಯ ಇರೋವನು. ಯೋಗದ ಕೆಲವು ಸಂಪ್ರದಾಯಗಳಲ್ಲಿ ಯೋಗಿಗಳನ್ನು ಮೂರು ಬಗೆಯಾಗಿ ವಿಭಾಗ ಮಾಡ್ತಾರೆ. ಅವರನ್ನ ಮಂದ, ಮಧ್ಯಮ, ಅನುತ್ತಮ. ಮಂದ, ಮಧ್ಯಮ ಮತ್ತು ಉತ್ತಮ ಅಂತಾರೆ. ಮಂದ ಅಂದರೆ ಅವನು ಪ್ರಜ್ಞೆಯ ಉತ್ತುಂಗ ಸ್ಥಿತಿಯನ್ನು ಸವಿದಿದ್ದಾನೆ, ಸೃಷ್ಟಿಯ ಮೂಲವನ್ನು ಸವಿದಿದ್ದಾನೆ, ಐಕ್ಯತೆಯನ್ನು ಅನುಭವಿಸಿದ್ದಾನೆ. ಆದರೆ ದಿನ ಇಡೀ ಅದನ್ನು ಕಾಪಾಡೋಕ್ಕಾಗ್ತಿಲ್ಲ, ಅವನು ನೆನಪು ಮಾಡ್ಕೋತಿರ್ಬೇಕು. ನೆನಪು ಮಾಡಿಕೊಂಡಾಗ, ಅರಿವಿನಲ್ಲಿದ್ದಾಗ ಅವನು ಆ ಸ್ಥಿತಿಯಲ್ಲಿರ್ತಾನೆ. ಅರಿವಿನಲ್ಲಿಲ್ಲದೇ ಇದ್ದಾಗ ಆ ಇಡೀ ಅನುಭವವನ್ನು ಕಳ್ಕೋತಾನೆ. ಯಾರೂ ಕೂಡ ಪ್ರಯತ್ನಪೂರ್ವಕವಾಗಿ 24 ಗಂಟೆನೂ ಅರಿವಿನಲ್ಲಿರೋದಕ್ಕಾಗಲ್ಲ. ಅರಿವಿನಲ್ಲಿರೋ ಪ್ರಯತ್ನ ಮಾಡ್ತಿದ್ರೆ ಅದನ್ನು ಕೆಲವು ಸೆಕೆಂಡು, ಕೆಲವು ನಿಮಿಷ ಮಾಡೋದೇ ದೊಡ್ಡ ವಿಷಯ. ಇಲ್ಲಾಂದರೆ ಎಲ್ಲೆಲ್ಲೋ ಹೋಗಿಬಿಡುತ್ತೆ. ಹಾಗಾಗಿ ಯೋಗಿಯ ಮೊದಲ ಹಂತವನ್ನು ಮಂದ ಅಂತಾರೆ, ಯೋಗಿಯ ಎರಡನೇ ಹಂತವನ್ನು ಮಧ್ಯಮ ಅಂತಾರೆ, ಅಂದರೆ ಮೀಡಿಯಂ. ಅವನು ನಿರಂತರವಾಗಿ ಆ ಅನುಭವದಲ್ಲಿರ್ತಾನೆ. ಆದರೆ ಆಂತರ್ಯದ ಆಯಾಮ ಮತ್ತು ಅತೀತವಾದ್ದು ಅನುಭವದಲ್ಲಿದೆ, ಆದರೆ ಇಲ್ಲಿರುವುದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನೀವು ಭಾರತದಲ್ಲಿ ಖಂಡಿತ ಕೇಳಿರ್ತೀರ, ಹಲವು ಯೋಗಿಗಳನ್ನು ಪೂಜೆ ಮಾಡ್ತಿದ್ರು, ಆದರೆ ಅವರು ಪ್ರಪಂಚದಲ್ಲಿ ಏನು ಮಾಡೋದಕ್ಕೂ ಅಸಮರ್ಥರಾಗಿದ್ದರು. ಹಲವರಿಗೆ ಅವರ ಬದುಕಿನ ಕೆಲವು ಘಟ್ಟಗಳಲ್ಲಿ ಎಲ್ಲಿವರೆಗೆ ಅಂದರೆ ತಿನ್ನೋದಕ್ಕೂ ಶೌಚಕ್ಕೂ ನೆನಪು ಮಾಡಬೇಕಿತ್ತು, ಅದನ್ನು ನೋಡ್ಕೋಬೇಕಾಗಿತ್ತು. ಅಸಹಾಯಕ ಮಗುವಿನ ಥರ ಆಗಿದ್ದರು, ಆದರೆ ತಮ್ಮೊಳಗೆ ಅದ್ಭುತವಾದ ಸ್ಥಿತಿಯಲ್ಲಿದ್ದರು. ಆದರೆ ಅದು ಎಷ್ಟು ಅದ್ಭುತವಾಗಿದ್ದರೂ ಅದೇ ಸ್ಥಿತಿಯಲ್ಲಿರೋಕ್ಕಾಗಲ್ಲ, ಯಾಕಂದರೆ ಭೌತಿಕ ಜಗತ್ತಿನಿಂದ ಸಂಪರ್ಕ ಕಳ್ಕೊಂಡ್ರೆ ಭೌತಿಕ ದೇಹದಲ್ಲಿರೋಕ್ಕಾಗಲ್ಲ. ನಿಮ್ಮ ದೇಹವನ್ನು ಮೇಂಟೈನ್ ಮಾಡಬೇಕಂದ್ರೆ ಭೌತಿಕ ಜಗತ್ತಿನ ಮೇಲೆ ಸ್ವಲ್ಪ ಹಿಡಿತ ಇರಬೇಕು, ಇಲ್ಲಾಂದರೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯೋಗಿಯ ಮೂರನೇ ಹಂತದಲ್ಲಿ ನಿರಂತರ ಆ ಪರಮಸ್ಥಿತಿಯಲ್ಲಿರ್ತಾರೆ, ಜೊತೆಯಲ್ಲೇ ಹೊರಗಿನದರ ಜೊತೆನೂ ಸಾಮರಸ್ಯದಲ್ಲಿರ್ತಾರೆ. ಎಲ್ಲಿವರೆಗೆ ಅಂದರೆ ಅವರ ನಿಜವಾಗಲೂ ಯೋಗಿನ ಅಲ್ವಾ ಅಂತ ಗೊತ್ತಾಗಲ್ಲ. ದತ್ತಾತ್ರೇಯ ಕೇಳಿದ್ದೀರಾ? ದತ್ತಾತ್ರೇಯ ಒಳ್ಳೆಯದು, ಯಾಕಂದರೆ ಮತ್ಸ್ಯೇಂದ್ರನಾಥ ಮತ್ತು ದತ್ತಾತ್ರೇಯರನ್ನ ಅತ್ಯಂತ ಮಹಾನ್ ಯೋಗಿಗಳು ಅಂತ ಪರಿಗಣಿಸ್ತಾರೆ. ಆತ್ಮಜ್ಞಾನಿಗಳ ಅಪಾರ ಸಮೂಹದಲ್ಲಿ ಇವರಿಬ್ಬರನ್ನ ಅತ್ಯಂತ ಶ್ರೇಷ್ಠರು ಅಂತ ಪರಿಗಣಿಸ್ತಾರೆ. ಮತ್ಸ್ಯೇಂದ್ರನಾಥರು ಜೀವಿಸಿದ್ದ ರೀತಿನ ನೋಡಿ ಜನರು ಅವರನ್ನ ಶಿವನ ಅವತಾರ ಅಂತಂದರು. ಅದೇ ದತ್ತಾತ್ರೇಯನನ್ನ ಸುತ್ತ ಇದ್ದ ಜನರು ಬ್ರಹ್ಮ ವಿಷ್ಣು ಶಿವ ಮೂರೂ ಜನರ ಅವತಾರ ಅಂತ ಕರೆದರು.
ಇದು ಜನರು ವ್ಯಕ್ತಪಡಿಸೋ ರೀತಿ. ಅವರು ಆ ವ್ಯಕ್ತಿಯಲ್ಲಿ ಏನನ್ನೋ ನೋಡಿದಾಗ ಅವರು ಮನುಷ್ಯ ರೂಪದಲ್ಲಿದ್ದರು ಮನುಷ್ಯನ ಥರನೇ ಅಲ್ಲ, ಅದರರ್ಥ ಅಮಾನುಷ್ಯ ಅಂತಲ್ಲ, ಖಂಡಿತ ಮನುಷ್ಯ ಅಂತೂ ಅಲ್ಲ. ಹಾಗಾಗಿ ಅಂತಹ ಗುಣಗಳನ್ನು ಕಂಡಾಗ ಜನ ಅವರನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಿದರು. ದತ್ತಾತ್ರೇಯ ಮೂರು ಜನರ ಅವತಾರ ಅಂದರು. ಹಾಗಾಗಿ ಚಿತ್ರಗಳಲ್ಲಿ ದತ್ತಾತ್ರೇಯನಿಗೆ ಮೂರು ತಲೆ ಇರೋದು ನೋಡ್ತೀರಿ, ಯಾಕಂದರೆ ಅವನು ಮೂರರದ್ದು ಅವತಾರ. ದತ್ತಾತ್ರೇಯನದ್ದು ಬಹಳ ವಿಸ್ಮಯಭರಿತವಾದ ಜೀವನ. ಇವತ್ತು ಕೂಡ ಅವನಿಂದ ಬೆಳೆದ ಪಂಗಡದಲ್ಲಿ ಕೆಲವನ್ನ ಅನುಸರಿಸ್ತಾರೆ, ಬಹಳ ಶಕ್ತಿಶಾಲಿ ಪಂಗಡ. ನೀವು ಕಾನ್ಫರ್ಟ್ಗಳ ಬಗ್ಗೆ ಕೇಳಿರಬಹುದು, ಇವರು ದತ್ತಾತ್ರೇಯನನ್ನು ಪೂಜಿಸೋರು. ಇವತ್ತು ಕರಿನಾಯಿಗಳ ಜೊತೆ ಓಡಾಡ್ತಾರೆ. ದತ್ತಾತ್ರೇಯನ ಸುತ್ತ ಯಾವಾಗಲೂ ಕರಿನಾಯಿಗಳಿರ್ತಿದ್ವು, ಪೂರ್ತಿ ಕಪ್ಪು. ಈಗ ಈ ನಾಯಿ ಕಥೆ ಎಲ್ಲ ಬೇಡ, ಅದರಲ್ಲೇ ಬಹಳ ವಿಷಯ ಇದೆ. ಅವನು ನಾಯಿನ ಒಂದು ಥರ ಬಳಸ್ದ. ಮನೆಯಲ್ಲಿ ನಾಯಿ ಇದ್ದರೆ ಗೊತ್ತಿರಬಹುದು, ಅದು ನಿಮಗಿಂತ ಸ್ವಲ್ಪ ಹೆಚ್ಚು ಗ್ರಹಿಸುತ್ತೆ, ಹೌದಾ ಅಲ್ವಾ? ಮೂಸೋದ್ರಲ್ಲಿ, ಕೇಳೋದ್ರಲ್ಲಿ, ನೋಡೋದ್ರಲ್ಲಿ ನಾಯಿ ನಿಮಗಿಂತ ಚೆನ್ನಾಗಿರೋ ಥರ ಅನಿಸತ್ತೆ. ದತ್ತಾತ್ರೇಯ ನಾಯಿಯನ್ನು ಬೇರೆದೇ ಒಂದು ಹಂತಕ್ಕೆ ತಗೊಂಡು ಹೋದ, ಮತ್ತು ಅವನು ಆಯ್ಕೆ ಮಾಡ್ತಿದ್ದಿದ್ದು ಪೂರ್ತಿ ಕಪ್ಪಾದ ನಾಯಿಗಳನ್ನು. ಇವತ್ತು ಕೂಡ ಕಾನ್ಫರ್ಟ್ಗಳು ಈ ನಾಯಿಗಳನ್ನು ಇಟ್ಕೊಂಡಿರ್ತಾರೆ. ನಾಯಿನ ನಡೆಯೋಕ್ಕೂ ಬಿಡಲ್ಲ, ಹೆಗಲ ಮೇಲೆ ಹೊತ್ಕೊಂಡು ನಡೀತಾರೆ ದೊಡ್ಡ ನಾಯಿಗಳು. ಅದು ದತ್ತಾತ್ರೇಯನ ಸಾಕುಪ್ರಾಣಿಯಾಗಿತ್ತು ಅಂತ, ಹಾಗಾಗಿ ವಿಶೇಷವಾಗಿ ನೋಡ್ಕೋತಾರೆ. 200 ತಲೆಮಾರಾದರೂ ಅವನು ಸ್ಥಾಪಿಸಿದ್ದು ಇನ್ನೂ ನಡೀತಿದೆ. ಈಗಲೂ ಅದು ಆಧ್ಯಾತ್ಮಿಕ ಸಾಧಕರ ಅತಿದೊಡ್ಡ ಪಂಗಡಗಳಲ್ಲೊಂದು. ಪರಶುರಾಮ ಕೊಡಲಿಯಲ್ಲಿ ಕಡಿಯೋನು, ಅದೇನೇ ಇದ್ರೂ ಕೊಡಲಿಯಿಂದ ಕಡಿದು ಬಿಡ್ತಿದ್ದ, ತನ್ನ ತಾಯಿನೂ ಸೇರಿಸಿ. ಬಹಳ ಚಂಚಲ ಭಾವನೆಗಳ ಮನುಷ್ಯ. ತಾನು ಸ್ವತಃ ಭಾಗವಹಿಸದೇನೆ ಪರಶುರಾಮ ಕುರುಕ್ಷೇತ್ರ ಯುದ್ಧದ ವಿಧಿಯನ್ನು ನಿರ್ಧರಿಸಿದ. ಕರ್ಣನ ವಿಧಿಯನ್ನು ಎಷ್ಟೋ ಮೊದಲೇ ನಿಗದಿಪಡಿಸಿಬಿಟ್ಟಿದ್ದ. ಅವನಿಗೆ ಅಗಾಧ ಸಾಮರ್ಥ್ಯ ಇತ್ತು, ಆದರೆ ಅವನ ಭಾವನೆಗಳ ಚಂಚಲತೆ ಅವನಿಗೆ ದೈವಿಕತೆಯನ್ನು ಜೀವನದ ಪ್ರತಿಕ್ಷಣ ಅನುಭವಿಸಲಿಕ್ಕೆ ಬಿಡಲಿಲ್ಲ. ಒಮ್ಮೆ ಇದ್ರೆ ಇನ್ನೊಮ್ಮೆ ಇಲ್ಲ, ಹೆಚ್ಚಿನ ಸಮಯ ತುಮಲಗಳಲ್ಲೇ ಇದ್ದ. ಅವನು ಹಲವು ಗುರುಗಳು ಆಚಾರ್ಯರುಗಳ ಬಳಿಗೆ ಹೋದ. ಅವನಿಗೆ ಬೇಕಾಗಿದ್ದು ಅವರ ಬಳಿ ಇಲ್ಲ ಅಂತ ಗೊತ್ತಾದಾಗ ಅವರನ್ನು ಕಡಿದು ಬಿಡ್ತಿದ್ದ. ಎಸ್, ಆಮೇಲೆ ದತ್ತಾತ್ರೇಯನ ಬಳಿಗೆ ಬಂದ. ಜನರು ದತ್ತಾತ್ರೇಯನೇ ನಿನಗೆ ಪರಿಹಾರ ಅಂದರು. ಅವನು ಬಂದ ಕೊಡಲಿ ಹಿಡ್ಕೊಂಡು. ಅವನು ದತ್ತಾತ್ರೇಯ ಇರೋ ಕಡೆ ಬರ್ತಿದ್ದಾಗ ಅಲ್ಲಿ ಸೇರಿದ್ದ ಬಹಳ ಮಂದಿ ಆಧ್ಯಾತ್ಮಿಕ ಅನ್ವೇಷಕರು ಅವನ ಆಶ್ರಮದೊಳಕ್ಕೆ ನೋಡಿ ಓಡಿ ಹೋಗ್ತಿದ್ರು, ಇದು ಆಧ್ಯಾತ್ಮಿಕ ಸ್ಥಳ ಅಲ್ಲ ಅಂತ. ಪರಶುರಾಮ ದತ್ತಾತ್ರೇಯನ ಆಶ್ರಮದೊಳಗೆ ಕಾಲಿಟ್ಟಾಗ ಅವನು ನೋಡ್ತಾನೆ, ಅಲ್ಲೊಬ್ಬ ಕೂತಿದ್ದಾನೆ, ಸಾರಾಯಿಯ ಒಂದು ಕುಡಿಕೆ ಒಂದು ತೊಡೆ ಮೇಲಿದೆ, ಒಬ್ಬಳು ಯುವತಿ ಇನ್ನೊಂದು ತೊಡೆ ಮೇಲಿದ್ದಾಳೆ. ಪರಶುರಾಮ ನೋಡ್ದ, ದತ್ತಾತ್ರೇಯ ಅಮಲಿನಲ್ಲಿರೋ ಥರ ಇದ್ದ. ಪರಶುರಾಮ ಅವನನ್ನು ನೋಡ್ದ, ಅದೇ ಕೊನೆ ಬಾರಿ ಕೊಡಲಿ ಕೆಳಗಿಟ್ಟ,
ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಉಳಿದೆಲ್ಲರೂ ಹೋದರು. ಅವನು ಅಡ್ಡಬಿದ್ದ ತಕ್ಷಣ ಸಾರಾಯಿ ಕುಡಿಕೆ, ಯುವತಿ ಮಾಯವಾದರು. ಅಲ್ಲಿ ದತ್ತಾತ್ರೇಯ ಅಷ್ಟೇ ಕೂತಿದ್ದ, ಕಾಲ ಹತ್ರ ನಾಯಿ ಇಟ್ಕೊಂಡು. ಪರಶುರಾಮ ದತ್ತಾತ್ರೇಯನ ಮೂಲಕ ತನ್ನ ಮುಕ್ತಿ ಪಡ್ಕೊಂಡ. ಇದು ಪರಶುರಾಮನಿಗೆ ಒಂದು ನಿದರ್ಶನ. ಯಾಕಂದರೆ ಅವನು ಅಗಾಧ ಸಾಮರ್ಥ್ಯ ಇರೋವನು. ಆದರೆ ಆ ಸಾಮರ್ಥ್ಯ ಕೋಪದ ಮೂಲಕ ಅಭಿವ್ಯಕ್ತಿ ಪಡೀತಿದೆ. ಅದರ ಅಭಿವ್ಯಕ್ತಿ ಭಾವನೆಗಳ ಚಂಚಲತೆಯಲ್ಲೇ ಆಗ್ತಿದೆ. ಯಾವಾಗಲೂ ನಕಾರಾತ್ಮಕ ಅಭಿವ್ಯಕ್ತಿ, tremendous power finding negative expression, ಅಗಾಧ ಶಕ್ತಿ ಆದರೆ ನಕಾರಾತ್ಮಕ ಅಭಿವ್ಯಕ್ತಿ. ಹಾಗಾಗಿ ದತ್ತಾತ್ರೇಯ ಈ ಉಪಾಯ ಹೂಡಿದ. ಯಾವಾಗ ಪರಶುರಾಮನಿಗೆ ಸಾರಾಯಿ, ಯುವತಿ ಮತ್ತು ಅವನ ಅಮಲನ್ನು ಮೀರಿ ನೋಡಕ್ಕಾಯ್ತೋ, ದತ್ತಾತ್ರೇಯ ಪರಮಸ್ಥಿತಿಯಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕಾಯ್ತೋ, ಆ ಕ್ಷಣ ಅವನ ಹೃದಯನೂ ತೆರೆಕೊಳ್ತು. ಅವನು ಬದುಕಿಡಿ ಅಷ್ಟು ಗ್ರಹಣಶೀಲನಾಗಿದ್ದರೆ ಬಹಳ ಜನ ಅವನ ಕೊಡಲಿಯಿಂದ ಉಳ್ಕೋತಿದ್ರು.